ಎಲ್ಲರಿಗೂ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ನೆಲ್ಲಿಕಾಯಿ ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಮ್ಲ ಅಥವಾ ನೆಲ್ಲಿಕಾಯಿ ಒಂದು ಬಳ್ಳಿಯ ಔಷಧಿ ಮತ್ತು ಇದು ಆರೋಗ್ಯಕ್ಕೆ ಲಾಭದಾಯಕ ನೆಲ್ಲಿಕಾಯಿಯನ್ನು ಅನೇಕ ರೂಪಗಳಲ್ಲಿ ಸೇವಿಸುತ್ತಾರೆ ಅಂದರೆ ಉಪ್ಪಿನಕಾಯಿ ಮುರುಬ್ಬ ಹಸಿಯಾಗಿ ಮತ್ತು ಇದರ ರಸ ತೆಗೆದು ಕುಡಿಯುತ್ತಾರೆ ನೆಲ್ಲಿಕಾಯಿ ಹಲವಾರು ರೋಗಗಳನ್ನು ದೂರ ಮಾಡುತ್ತದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿಂದರೆ ಅಥವಾ ಇದರ ರಸ ಕುಡಿದರೆ ದಿನಪೂರ್ತಿ ಚೆನ್ನಾಗಿರುತ್ತದಂತೆ ಆಮ್ಲದ ಜ್ಯೂಸ್ನಲ್ಲಿ ವಿಟಮಿನ್ ಸಿ ಮತ್ತು ಐರನ್ ಹೇರಳವಾಗಿದೆ ನೆಲ್ಲಿಕಾಯಿ ಜ್ಯೂಸ್ ಕುಡಿಯುವುದರಿಂದ ಪಚನಶಕ್ತಿ ಹೆಚ್ಚಾಗುತ್ತದೆ ಮತ್ತು ಅದರಿಂದ ಕಾನ್ಸ್ಟಿಪೇಷನ್ ದೂರವಾಗುತ್ತದೆ ಅದಲ್ಲದೆ ಹೊಟ್ಟೆ ಶುದ್ಧಿಯಾಗುತ್ತದೆ ಆಮ್ಲದಲ್ಲಿರುವ ವಿಟಮಿನ್ ಸಿಯ ಕಾರಣದಿಂದ ನಮ್ಮ ಇಮ್ಯುನಿಟಿ ಹೆಚ್ಚುತ್ತದೆ ಮತ್ತು ನೆಗಡಿ ಜ್ವರ ದೂರವಾಗುತ್ತದೆ ನೆಲ್ಲಿಕಾಯಿಯ ರಸವನ್ನು ಪ್ರತಿದಿನ ಕುಡಿಯುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಕಡಿಮೆಯಾಗಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶ ಹೆಚ್ಚುತ್ತದೆ ನೆಲ್ಲಿಕಾಯಿಯ ರಸವನ್ನು ಪ್ರತಿದಿನ ಕುಡಿಯುವುದರಿಂದ ರಕ್ತ ಶುದ್ಧಿಯಾಗುವುದು ನೆಲ್ಲಿಕಾಯಿಯ ರಸ ಕುಡಿಯುವುದರಿಂದ ಕೂದಲು ಉದ್ದವಾಗಿ ಕಪ್ಪಾಗಿ ಮತ್ತು ಸ್ಟ್ರಾಂಗಾಗಿ ಬೆಳೆಯುತ್ತದೆ ನೆಲ್ಲಿಕಾಯಿಯ ಸೇವನೆ ಶರೀರದ ಶಕ್ತಿ ಹೆಚ್ಚಾಗುತ್ತದೆ ಮೂತ್ರ ವಿಸರ್ಜಿಸುವಾಗ ಉರಿಯುತ್ತಿದ್ದರೆ ಮೂವತ್ತು ಮಿಲಿ ನೆಲ್ಲಿಕಾಯಿಯ ರಸವನ್ನು ಪ್ರತಿದಿನ ಎರಡು ಬಾರಿ ಕುಡಿಯಿರಿ ನೆಲ್ಲಿಕಾಯಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟರಿ ಗುಣ ಇರುವುದರಿಂದ ಹೊಟ್ಟೆಯ ಗ್ಯಾಸ್ ದೂರವಾಗುತ್ತದೆ ನೆಲ್ಲಿಕಾಯಿಯ ರಸ ಕುಡಿಯುವುದರಿಂದ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆ ದೂರವಾಗುತ್ತದೆ ಮತ್ತು ಕಣ್ಣಿನ ದೃಷ್ಟಿ ಹೆಚ್ಚುತ್ತದೆ ನೆಲ್ಲಿಕಾಯಿಯ ರಸದಿಂದ ಗಾಗಲ್ ಮಾಡುವುದರಿಂದ ಬಾಯಿಯ ಹುಣ್ಣು ವಾಸಿಯಾಗುತ್ತದೆ ಪ್ರತಿದಿನ ಎರಡರಿಂದ ಮೂರು ಬಾರಿ ನೆಲ್ಲಿಕಾಯಿಯ ರಸ ಕುಡಿಯುವುದರಿಂದ ಸಂಬಂಧಿಸಿದ ಸಮಸ್ಯೆ ದೂರವಾಗುತ್ತದೆ ನೆಲ್ಲಿಕಾಯಿಯಲ್ಲಿ ಗ್ಯಾಲೋಪೈನ್ ಆಸಿಡ್ ಇದ್ದು ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತದೆ ಆದುದರಿಂದ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿಯ ರಸವನ್ನು ಕುಡಿಯಿರಿ ನೆಲ್ಲಿಕಾಯಿ ರಸದ ಸೇವನೆಯಿಂದ ಮುಖದ ಪಿಂಪಲ್ಸ್ ಕಡಿಮೆಯಾಗುತ್ತದೆ ನೆಲ್ಲಿಕಾಯಿಯ ಸೇವನೆಯಿಂದ ಅಸ್ತಮಾ ಮತ್ತು ಬ್ರೋಕೈಟಿಸ್ನಂತಹ ಲಂಗ್ಸ್ ರೋಗಕ್ಕೆ ಲಾಭದಾಯಕವಾದದ್ದು ಪ್ರತಿದಿನ ನೆಲ್ಲಿಕಾಯಿಯ ರಸ ಕುಡಿಯುವುದರಿಂದ ಕ್ಯಾನ್ಸರ್ ತಡೆಗಟ್ಟಬಹುದು ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತೊಂದು ಯೂಸ್ಫುಲ್ ಆದ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಹ್ಯಾಪಿಯಾಗಿರಿ ಹೆಲ್ದಿಯಾಗಿರಿ ನಮಸ್ಕಾರ